ಇವೋ ಕ್ಲಿಯರ್ ಆಗಿ ಕಾಣ್ತಿಲ್ವೇ? ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಇದು ಬೆಳೆಯುವ ಏನಿಲ್ಲ ಮತ್ತೆ ಗೆಳೆಯರ, ಹಂಗೆ ಸುಮ್ಮನೆ ಕಾಡು ಒಳಗಡೆ ಬಂದಿದ್ದೆ ಅಲ್ವಾ, ಹಿಂಗೆ ನಮ್ಮ ಮನೆಯನ್ನು ನೋಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ಪರಿಸರ ನಮ್ಮ ಈ ಫೋನಲ್ಲಿ ಯಾವ ಥರ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಹೋಗೋಣ. ನೋಡ್ತಾ ಇರ್ಬೋದು ಆ ಫೋನಲ್ಲಿ ಯಾವ ಥರ ಇತ್ತು, ಈ ಫೋನಲ್ಲಿ ಯಾವ ಥರ ಕಾಣ್ತಾ ಇದೆ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡ್ತಾ ಇರ್ಬೋದು. ನೀಟಾಗಿ ಕಾಣಿಸ್ತಾ ಇದೆಯಾ ಆ ಫೋನಲ್ಲಿ? ಹೇಳ್ತಿದ್ರ ಬ್ರೋ ಫೋನ್ ಹಂಗಾಗ್ತಾ ಇದೆ, ಫೋನ್ ಶೇಕ್ ಆಯ್ತಾ ಇದೆ, ಹಂಗೆ ಹಿಂಗೆ ಅಂತ. ಇವಾಗ ಏನು ತೊಂದರೆ ಇಲ್ವಾ ಬ್ರೋ? ನೀವು ಹೇಳಿದ ಮಾತ್ರ ನಾ ತೆಗೆದಿರೋದು ನಿಮಗಾಗಿನೇ ಅಲ್ವಾ, ಯಾವ ದಾರಿನೇ ಇಲ್ಲ ಗುರು ಇಲ್ಲಿ. ಬನ್ನಿ ಈ ಕಡೆ ಹೋಗೋಣ. ತುಂಬ ವೀಡಿಯೋಗಳು ಹಾಕೋಣಂದ್ರೆ ಹಾಕ್ತಾನೆ ಇರ್ತೀನಿ ನಾನು, ಆದರೆ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ನೆಟ್ವರ್ಕೇ ಇಲ್ಲ, ಅದೇ ಬೇಜಾರು. ಇಡೀ ಕಾಡ್ನೇ ಹೊಡೆದು ಬಡ್ದು ಹಾಕ್ಬಿಡ್ಬೋದು. ಆದರೆ ಇದೊಂದು ಗಿಡ ಇದೆಯಲ್ವಾ, ಈ ಗಿಡದ ಬಗ್ಗೆ ವಿಚಾರಿಸೋಣ. ಇದರ ಹೆಸರು ಬಂದು ಇದು ಒಂದು ಗಿಡ ಕ್ಯಾನ್ಸರ್ ಗಿಡ ಅಂತ, ಅದಕ್ಕೆ ಹೆಸರು ಕ್ಯಾನ್ಸರ್ ಗಿಡ. ಏನು ಬ್ರೋ ಅದು ತಿಂದರೆ ಅದು ಏನು ತಾಗಿದ್ರೆ ಕ್ಯಾನ್ಸರ್ ಆಗುತ್ತಾ? ಆ ಥರ ಏನಿಲ್ಲ, ಅದಕ್ಕೆ ಹೆಸರೇ ಕ್ಯಾನ್ಸರ್ ಗಿಡ ಅಂತ ಇಟ್ಟಿರೋದಷ್ಟೇ. ಆಯಿತಾ, ಬನ್ನಿ ಸುಮ್ಮನೆ ಮಾಡ್ಕೊಂಡು ಹೋಗೋದು ವೀಡಿಯೋಗಳನ್ನು ಯಾಕೆ ಹೇಳಿ, ಮುಂದೆ ನಮ್ಮ ಮನೆ ಇದ್ದಾನೆ. ಅದಕ್ಕೆ ಈ ಟೈಮಲ್ಲಿ ನಮ್ಮಲ್ಲಿ ನೆರಳಿನ ಸೀಸನ್ ಎಲ್ಲರ ಕಡೆಯೂ ಅಷ್ಟೇ ಅಲ್ವಾ. ಇಲ್ಲಿ ಸ್ವಲ್ಪ ಈಚುಗಳು, ಓಹೋ ಒಂದು ಜೇನಿದೆ, ಸೂಪರ್. ನಮಗೆ ಒಂದು ಜೇನು ಸಿಕ್ಕಿದೆ, ನಮ್ಮ ಕಾವಾಡಿನ ತಗೊಬಂದು ಕುಯಿಸ್ಬೇಕು. ಕಾಣ್ತಿದ್ದೇನಾ? ನಾನೇ ಕಾಣ್ತಿದ್ದೀನಲ್ಲ ಗುರು. ಪರವಾಗಿಲ್ಲ ಬನ್ನಿ, ಕ್ಯಾಮರಾ ಉಲ್ಟಾ ಹೊಡೆದು ಬಿಡ್ತು. ಅಲ್ಲೊಂದು ಜೇನಿದೆ ನೋಡೋಣ, ಇವಾಗ ದಾರಿ ಹೇಗಿದೆ ಅನ್ನೋದ್ರ ಬಗ್ಗೆನೇ ವಿಡಿಯೋ ಇದು. ನಮ್ಮ ಮನೆಯಲ್ಲಿದೆ, ಯಾವ ಥರ ಇದೆ, ಭಯಂಕರ ಆಗಿದೆ. ನೇರಳೆ ಹಣ್ಣು ಬಿಟ್ಟಿದೆ ಕೆಲವೊಂದು ಮರದಲ್ಲಿ, ಕೆಲವೊಂದು ಮರದಲ್ಲಿ ನೇರಳೆ ಹಣ್ಣು ಬಿಟ್ಟಿಲ್ಲ. ಏನಪ್ಪ ಕಾಣ್ತಿದ್ದೇನಾ? ಹಾಂ ಇಲ್ಲಿ ಕಾಣ್ತಿದ್ದೀನಿ ನೋಡಿ. ತಿನ್ನ ಎರಿ ತಿನ್ನ ನೋಡ್ತಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಯಿತಾ, ಹುಳಿ ಒಂದೊಂದು ಸಿಹಿಯಾಗಿರುತ್ತೆ. ಇದು ಬಂದು ನ್ಯಾಚುರಲ್ ಆಗಿ ಇರುವಂಥ ಒಂದು ನೇರಳೆ ಹಣ್ಣುಗಳು. ಮರಕ್ಕೆ ಹತ್ತಬೇಕಷ್ಟೇನು. ಬೇಕಾ ನಿಮಗೆ? ನಾಲಿಗೆ ನೀಲಿ ಕಲರ್ ಆಗೋಯ್ತದೆ. ಏನಪ್ಪ ಇದು? ನಮ್ಮ ಮನೆ ಏ ನೇರಳೆ ಸೂಪರಾಗಿದೆ, ಇಲ್ಲಿ ಬನ್ನಿ. ಸಿಕ್ಕಾಪಟ್ಟೆ ನೇರಳೆ ಇದೆ ಗೆಳೆಯರ, ಇಲ್ಲಿ ಎಲ್ಲ ಫುಲ್ಲು ನೇರಳೆನೇ ಇದೆಲ್ಲ. ಕಾಣ್ತಾ ಇಲ್ಲ ಕಾಣ್ತದೆ ನಿಮಗೆ ಎಷ್ಟು ನೇರಳೆ ಇದೆ ಅಂದರೆ, ತುಂಬ ಇದೆ. ನಮ್ಮ ಮನೆಯೇನು ಎರಕಿ ಪರಿಕೆ ತಿಂದ್ಬಿಟ್ಟ ನಾವು ಒಂದು ಗೊತ್ತಿಲ್ಲ. ಚೆನ್ನಾಗಿದೆ, ಇವತ್ತು ಏನಂದ್ರೆ ಇವತ್ತು ಝೂಮ್ ಹಾಕೋಣ ಈರಿ. ಆಯ್ತಾ, ನೋಡ್ತಿದ್ರ ಎಷ್ಟು ನೇರಳೆ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ನೋಡಿ ಎಷ್ಟು ನೇರಳೆ ಇದೆ ನೋಡಿದ್ರ, ಈ ಮರ ಫುಲ್ಲು ಅದೇ ಇದೆ. ಸ್ವಲ್ಪ ಲೈಟಿಂಗ್ ಚೆನ್ನಾಗಿಲ್ಲ ಈ ಕಡೆ. ನ್ಯಾಚುರಲ್ ನೇರಳೆ ಇಲ್ಲೇ ಮುಂದೆ ಇದೆ ಎಲ್ಲ ಫುಲ್ ಅದೇ.
ನೋಡಿದ್ರಲ್ಲಿ ಎಷ್ಟು ಇದೆ ನೇರಳೆಹಣ್ಣು ನೋಡಿ, ತುಂಬ ಇರೋದು, ಮರ ಫುಲ್ ಇದೆ ನೋಡಿ, ಎಲ್ಲ ಕಡೆನೂ ನೇರಳೆಹಣ್ಣೆ ಫುಲ್ ಫ್ರೀ. ನೋಡ್ತಿರ್ಬೋದು ಎಷ್ಟಿದೆ ನೋಡಿ. ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಬಡಿದ್ರೆ ಎರಡು ಬಾಯಿ ಹಾಕ್ಬೋದು ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನೋಡಿದ್ರ ಸೂಪರ್, ಈ ಮರ ಫುಲ್ ಅದೇ ಇದೆ. ಎಲ್ಲಿ ನೋಡಿದ್ರೆ ನೇರಳೆಹಣ್ಣು 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 ಆಯ್ತಾ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ನಾವು ನಮ್ಮ ಅಣ್ಣತಮ್ಮ ಹೊರಟೋ ಇವಾಗ, ಟೈಮ್ ಆಯ್ತು ನಮಗೆ ಇಲ್ಲಿಗೆ, ಅಲ್ಲಿ ಸೊಪ್ಪು ಜಾಗಕ್ಕೆ. ಅಲ್ಲಿ ವಿಡಿಯೋ ಮಾಡೋಣ ಇರಿ, ಮೇಲೆ ಕೂತಿದ ಮೇಲೆ. ಓಕೆನಾ, ಬಾಯ್. ಗೆಳೆಯರೇ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಣ್ಣತಮ್ಮ. ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ. ನೋಡ್ತಾ ಇರ್ಬೋದು ನಮ್ಮ ಆನೆ, ನಾನು ಹೋಗ್ತಾ ಇದ್ದೀವಿ. ಯಾವ ಥರ ಕಾಣ್ತಾ ಇದೆ ಅನ್ನೋ ಸ್ವಲ್ಪ ಹೇಳಿ. ಪ್ರಕೃತಿ ಏನಕ್ಕೆ ಮೇಲೆ ಹತ್ತು ಕೂತ್ಕೊಂಡೆ ಅಂದರೆ ಚೆನ್ನಾಗಿ ಕಾಣುತ್ತೆ ಮೇಲಿಂದ. ಇನ್ನೊಂದು ಏನಂದರೆ ಇಲ್ಲಿ ಸ್ವಲ್ಪ ನೇರಳೆಹಣ್ಣೆಲ್ಲ ಬಿಟ್ಟಿದೆ, ಅದನ್ನೆಲ್ಲ ಬಡಿದು ಬಾಯಿ ಹಾಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಆ ಕೈಗೆ ಸಿಕ್ತಿಲ್ವೇ ಎಲ್ಲಪ್ಪ, ಅದು ತುಂಬ ಯೂಯಿ ಸೀಸನ್ನಲ್ಲಿ ನೇರಳೆಹಣ್ಣು ತುಂಬ ಅಲ್ವಾ, ಕೈಗೆ ಸಿಕ್ಕಲ್ಲ ಅದು. ಇಲ್ಲೆಲ್ಲ ತುಂಬ ನೇರಳೆಹಣ್ಣು ಇದೆ, ಸಿಕ್ಕಲ್ಲ ಪರವಾಗಿಲ್ಲ ಬನ್ನಿ ಹಿಂಗೆ ಹೋಗೋಣ. ನಾವು ನೋಡಿದ್ರಲ್ಲ ಸೊಪ್ಪು ತಗೊಂಬರಕ್ಕೆ ಹೋಗ್ತಿರೋದು. ಈ ಒಂದೊಂದು ವಿಷಯ ಏನಂದರೆ ಇವತ್ತು ನಾವು ಕಾಡಲ್ಲಿ ಸೊಪ್ಪು ಕಡ್ದಿಲ್ಲ, ಅಲ್ಲಿ ಊರಲ್ಲೇ ಸೊಪ್ಪು ಇದೆ ಅಂತ ಹೇಳಿದ್ರೆ ಅಲ್ಲೇ ಹೋಗಿ ಕಡ್ದಾಕ್ಬಿಟ್ಟು ಹಿಂಗೆ ಬಂದಿದ್ದೀವಿ. ಏನೋ ಎತ್ಕೊಂಡು ಹೋಗ್ತಾನಲ್ಲಪ್ಪ ನಮ್ಮ ಅಣ್ಣತಮ್ಮ ದೊಣ್ಣೆನ, ಏನೋ ಪರವಾಗಿಲ್ಲ ಬನ್ನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಒಂದೇ ಒಂದು ಆಸೆ ಏನಂದರೆ ನಮ್ಮ ಕಾಡನ್ನ ನಮ್ಮವ್ರಿಗೆ ತೋರಿಸ್ಬೇಕು ಚೆನ್ನಾಗಿ ನೀಟಾಗಿ, ಎಷ್ಟು ಒಂದು ಸುಂದರವಾಗಿ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ತೋರ್ಸೋಣ ಅಂತಲೇ ಒಂದು ನನಗೆ ಇದೊಂದು ಆಸೆ ಇತ್ತು. ಇವತ್ತಿಗೆ ಒಂದು ಇದಾಯಿತು ನಿಮಗೆ, ಏನು ತೋರಿಸ್ಬೇಕು ಅಂದ್ಕೊಂಡೆ ಈ ನಮ್ಮ ಕಾಡನ್ನು, ನಮ್ಮ ಪರಿಸರವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಮತ್ತು ನಮ್ಮ ಆನೆ ಬೇದ್ದೆ ಅದು ಹೋಗ್ತಾ ಇದ್ದೀವಿ. ಒಂದು ಕೆರೆ ಬೇರೆ ಇದೆ, ಯಾವ ಕೆರೆ ಗೊತ್ತಾ, ಇದು ಬಿದಿರು ನೋಡಿ ಸಾಗರಾಗಿದೆ. ಅಂದರೆ ಆ ಫೋನಲ್ಲಿ ಮಾಡಿದ್ರೆ ಒಂಥರ ಕಾಣ್ತಿತ್ತು ಪಾಪ, ನಿಮಗೆ ಬೇಜಾರಾಗ್ಬಿಡೋದು ಕಾಣ್ತದೆ ವಿಡಿಯೋ ನೋಡೋಕ್ಕೆ. ಆದರೂ ಪಾಪ ತುಂಬ ಜನ ನಾನು ಯಾವ ಥರ ವಿಡಿಯೋ ಚೆನ್ನಾಗಿಲ್ಲ ಆದರೂ ಹೆಂಗಾದರೂ ನೀವು ಪಾಪ ನೋಡಿದ್ದೀರಾ, ನನಗೆ ಅದೇ ಒಂದು ದೊಡ್ಡ ಖುಷಿ ವಿಷಯ. ನೀವೇ ನಿಮ್ಮ ಒಂದು ಇದಿದೆಯಲ್ವಾ ಒಂದು ಪ್ರೀತಿ, ಒಂದು ಏನೋ ಅಂತ ಹೇಳ್ಬೋದು. ಅದರಿಂದನೇ ನಾವು ಇಷ್ಟೊಂದು ನಾನು ಒಂದು ನಿಮಗಾಗಿ ಒಂದು ಫೋನ್ ಆದರೂ ತೆಗಿಬೇಕು, ಅವ್ರಿಗೆ ಏನಾದರೂ ಒಂದು ಮಾಡಬೇಕು, ಒಂದು ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ನೋಡಬೇಕು ಅವರು ನನ್ನ ವಿಡಿಯೋನ. ಅರ್ಧ ಬರ್ಧ ಇದರಲ್ಲಿ ಏನು ಕಾಣ್ತಾ ಇಲ್ಲ, ಇದರಲ್ಲಿ ಕ್ಲಿಯರಾಗಿ ಫೋನ್ ಇದಾಗ್ಬಿಟ್ಟಿದೆ, ನೋಡಬೇಕು ಅವರು ಚೆನ್ನಾಗಿ ಅಂತಲೇ ನಿಮಗಾಗಿ ಒಂದು ಫೋನ್ ತೊಗೋಬೇಕಂತ ಮನಸ್ಸಲ್ಲಿ ಒಂದು ಇದು ಬಂದಿದ್ದು, ಹಂಗಾಗಿ ಫೋನ್ ತೊಗೊಂಡಿದ್ದೀನಿ. ಓಕೆನಾ, ಇದು ಬೇವಿನ ಮರ ನೋಡಿದಿರಲ್ಲ, ಯಾವುದೇ ಒಂದು ಬೇಸಿಗೆ ಆದರೂ ಮಳೆ ಟೈಮ್ ಆದರೂ ಎಂಥ ಆದರೂ ಬೇವಿನ ಮರ ಹಾಳಾಗಲ್ಲ. ಬೇವಿನ ಮರನ ಆದಷ್ಟು ಮನೆ ಹತ್ರ ನಡಕ್ಕೆ ಟ್ರೈ ಮಾಡಿ. ಇಲ್ಲಿ ನೆರಳೆ ಇದೆ, ಸೂಪರಾಗಿದೆ. ಇಲ್ಲಿ ಗೊತ್ತಾ ಬನ್ನಿ, ಇಲ್ಲಿದೆ. ನಿಲ್ಲು 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 ಅಂತಮ್ಮ ನೋಡಿದ್ರ, ಹೇಯ್ ನೀನೇ ಮರಲ್ಲ ಇದು ಮಾಡ್ತೀಯ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯೋ ಕ್ಲಿಯರಾಗಿ ಕಾಣ್ತಿಲ್ವೇ. ಪ್ರಕೃತಿಯಲ್ಲಿ ನ್ಯಾಚುರಲಾಗಿ ಇದು ಬೆಳೆಯುವ ಒಂದು ನೇರಳೆಹಣ್ಣಾಗಿರುತ್ತೆ. ತುಂಬ ಕಡೆ ತುಂಬ ಇದೆ, ಒಂದೊಂದನ್ನು ಬಿಡ್ಸೋಕ್ಕಾಗಲ್ಲ ನೋಡಿ. ಇಲ್ಲೆಲ್ಲ ಯಾರು ಏನು ಕೇಳಲ್ಲ, ಇಷ್ಟ ಬಂದಂಗೆ ನೀವು ಬಡ್ದು ಭಯ ಆಗ್ತಿರ್ಬೋದು, ಏನಂತೀರಾ? ಬನ್ನಿ ಮುಂದೆ ನೋಡೋಣ, ತುಂಬ ಇದೆ ನೋಡಿ. ಇದು ಸ್ವಲ್ಪ ಹುಳಿಕಾಯಿ, ತುಂಬ ಕಪ್ಪು ಕಪ್ಪಾಗಿದ್ರೇ ಫುಲ್ ಹಣ್ಣು. ಅಯ್ಯೋ ಬಿದ್ದಾಯ್ತು ಬಿದ್ದಾಯ್ತು. ಇಲ್ಲಿ ಕಾಣ್ತಾ ಇದ್ದಲ್ಲ ಇದೊಂದು ಕಾಯಿ, ನಿಮ್ಗೆ ಕಾಣ್ತಿಲ್ಲ ಕಾಣ್ತದೆ, ತೋರ್ಸೋಣ. ಅದು ಹಣ್ಣಾಗಿದ್ಮೇಲೆ ಅದನ್ನು ತಿನ್ಬೋದು, ನಾನು ತಿನ್ನೋದು ನೋಡಬೇಕಲ್ಲ. ಸ್ವಲ್ಪ ಹುಳಿ ಉಪ್ಪು ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇದು ಟೇಸ್ಟೇ ಬೇರೆ. ತುಂಬ ಇದೆ, ಎಲ್ಲ ಮರದಲ್ಲೂ ಇದೆ, ತುಂಬ ತಿಂದರೆ ತುಂಬ ಒಳ್ಳೆಯದಿದು ನೇರಳೆಹಣ್ಣು.
ನೋಡ್ಕೊಂತೀನಿ. ಹಳೆ ಫೋನಿಗೆ ಯಾರೋ ಫೋನ್ ಮಾಡಿಬಿಟ್ರು, ರಿಂಗ್ ಆಯ್ತದೆ, ಎತ್ತಕ್ಕಾಗಲ್ಲ. ಹಿಂಗೆ ಹೋಗೋಣ, ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ. ಎಲ್ಲ ಕಡೆ ಇದೆ, ಚೆನ್ನಾಗಿದೆ ಊಟಸ್ತು. ನಮ್ಮ ಜೀವನ ಇದು, ನಂದಂತಲ್ಲ, ನಾನು ಅವ್ರು ಯಾರೇ ಆದರೂ ಈ ಥರನೇ ಇರುತ್ತೆ. ಬಾರ್ಡ್ರ್ ಇದು ಆ ಕಡೆ ಊರು, ಇದು ಊರು, ಇದು ಕಾಡು. ತುಂಬ ಉದ್ದ ವಿಡಿಯೋ ಆಗೋದ್ರೆ ಪಾಪ, ನಿಮ್ಗೆ ಬೇಜಾರಾಗಿ ಹೋಗ್ತಿದೆ ಅಲ್ವಾ? ಹೇಯ್, ಇದು ಇದು ನೋಡಿ, ಮುಖಕ್ಕೆ ಒಡಿಯೋದು ಇದು ನೀಲಗಿರಿ. ಚೆನ್ನಾಗಿದೆ ನೇರಳೆಹಣ್ಣು, ಇದೆಲ್ಲ ಫುಲ್ ನೇರಳೆಣ್ಣೆ. ನೇರಳೆಹಣ್ಣು ಮರದ ಮೇಲೆ ಹತ್ತಿ ಬಿಡೆ ಮಾಡಿ ಚೆನ್ನಾಗಿರುತ್ತೆ, ನೋಡೋಣ ಇರಿ. ಆಯ್ತಾ, ಇನ್ನೊಂದು ಏನಂದರೆ ಇದೊಂದು ನಿಜ ಹೇಳ್ಬೇಕು, ಇದೊಂದು ದೊಡ್ಡ ಟ್ರಂಚ್. ಇದು ಟ್ರಂಚು ಫುಲ್ಲು ಟ್ರಂಚ್ ಆಯ್ತಾ, ಕಡೆ ಬರಬಾರ್ದಂತ ಈ ಟ್ರಂಚು ದಾಟಿಗಳು, ಆನೆ ಕಾಡಾನೆಗಳು ಈ ಟ್ರಂಚನ್ನೆಲ್ಲ ದಾಟ್ಕೊಂಡು ಬರುತ್ತೆ, ಅದಕ್ಕೆ ಇಲ್ಲೊಂದು ಸೋಲಾರ್ ಹಾಕಿದ್ದಾರೆ. ಟ್ರಂಚು ಈ ಟ್ರಂಚು ದಾಟ್ಕೊಬಂದ್ರು ಈ ಸೋಲಾರ್ ದಾಟಬಾರ್ದು ಅಂತ. ಮುಂದೆ ಅಲ್ಲಿ ಹೋಗೋಣ, ವೀಡಿಯೋ ಸೊಪ್ಪು ತೆಗೆ ಹೋಯ್ತೀವಲ್ಲ ಅಲ್ಲಿ ಹೋದಾಗ ವೀಡಿಯೋ ಮಾಡೋಣ. ಹಿಂಗೆ ಹೋಗ್ಬೇಕು ಬಿದ್ದಿದ್ದು. ಆಯ್ತಾ, ಮತ್ತೆ ಸಿಗೋಣ. ಮತ್ತೆ ಕಡೆ ನೋಡ್ತಾ ಇರ್ಬೋದು, ಹಂಗೆ ಹೋಗ್ತಾ ಇದ್ದೀವಿ ಸೊಪ್ಪಿಗೆ. ಇವಾಗ ಕ್ಯಾಂಪಿಗೆಲ್ಲ ಬಂದು ಸುತ್ತಾಡಿಕೊಂಡು ಆನೆಗೆ ಚೆನ್ನಾಗಿ ಸ್ನಾನ ಮಾಡಿಸಿ ನೋಡ್ತಾ ಇರ್ಬೋದು. ಆನೆಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಹಂಗೆ ಕರ್ಕೊಂಡು ಹೋಗ್ತಾರದು ಇವಾಗ ಮುಂದೆ. ಹಂಗೆ ನೋಡೋಣ, ಬನ್ನಿ ನೋಡ್ತಾ ಇರ್ಬೋದು. ಇಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಕರ್ಕೊಂಡಿದ್ದೀನಿ ನಮ್ಮ ಮನೇನ. ಸೊಪ್ಪು ಹತ್ರ ಹೋದಾಗ ಹಂಗೆ ವೀಡಿಯೋ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹಂಗೆ ಬರೋಣ. ಇವಾಗ ನಾವು ಕಾಡು ಬಿಟ್ಟು ಊರಿಗೆ ಎಂಟ್ರಿ ಆಗಿದ್ದೀವಿ. ಆಯಿತಾ, ನೋಡ್ತಾ ಇರ್ಬೋದು ಇಲ್ಲಿ ಇದು ಒಂಥರ ಸಣ್ಣ ಊರು ಕಾಡು ಅಂತ ಹೇಳ್ಬೋದು. ನಿಮ್ಮ ಊರ ಪಕ್ಕದಲ್ಲಿ ಯಾವ್ದಾದ್ರು ಕಾಡು ಇರ್ತದೆ ಆ ಥರ, ಅಂದರೆ ಸೋತಾ ಇರ್ಬೋದು. ಸೊಪ್ಪು ಎತ್ಕೊಂಡು ಹೋಗ್ತಾ ಇದ್ದೀವಿ ನಾವು ಊರಿಂದ. ಒಂದು ಗೂಳಿ ಐತೆ ನೋಡ್ತಾ ಇರ್ಬೋದು, ಕಟ್ಮಸ್ತು ಗೂಳಿ. ನಮ್ಮ ಹತ್ರ ಒಂದು ಗೂಳಿ ಐತೆ, ಇವಂತ ಸಿಕ್ಬಿಟ್ರೆ ಅಂಥ ಒಂದು ಗೂಳಿ ಹತ್ತು ಲೆಕ್ಕ ಇಡಬೇಕು. ಚೆನ್ನಾಗಿದೆ ಗೂಳಿ ಮಾತ್ರ. ನೋಡ್ತಾ ಇರ್ಬೋದು ಊರು. ಇದು ಯಾವ ಮರ ಅಂತ ಹೇಳಿದ್ರೆ ಇದು ತೇಗದ ಮರ, ಇದು ತೇಕ್ ಮರ ಗೊತ್ತಲ್ಲ, ತೇಕ್ ಮರ. ಅದರ ಒಂದು ಸೊಪ್ಪನ್ನು ತಿಂತದೆ ನಮ್ಮ ಮನೆ, ಅದಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಮತ್ತೆ ಗೆಳೆಯರೆ, ನಿಮಗೆಲ್ಲಾದರೂ ವೀಡಿಯೋ ಏನಾದರೂ ಇಷ್ಟ ಆದರೆ, ಕೊನೆ ತನಕನೂ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾತ್ರ ಹಾಕೋದನ್ನ ಮರಿಬೇಡಿ. ಓಕೆನಾ, ಬನ್ನಿ ಇವತ್ತು ಹಂಗೆ ಹೋಗ್ತಾ ಇದ್ದೀವಿ ಊರ ಕಡೆ. ಮತ್ತೆ ಸಿಗೋಣ ನಾಳೆ, ಟಾಟಾ.